ಡಿಕೆ ಶಿವಕುಮಾರ್ ಪುತ್ರಿ ಕಾರ್ಯದರ್ಶಿಯಾಗಿರುವ ಗ್ಲೋಬಲ್ ವಿದ್ಯಾಸಂಸ್ಥೆಯ ಐಶ್ವರ್ಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಲ್ಲಿ ಸಂಸ್ಥೆಗೆ ಚೇರ್ಮನ್ ಆಗಿರುವಂಥದ್ದು ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು. ಬಟ್ ಎಲ್ಲ ನೋಡ್ಕೊಳ್ಳುವಂಥದ್ದು ಅವರ ಪುತ್ರಿನೇ. ಬೆಳಗ್ಗೆಯಿಂದ ದಾಖಲೆಗಳ ಪರಿಶೀಲನೆಯನ್ನು ಸಿಬಿಐ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಲ್ಲಿ ಏನು ಜಾಸ್ತಿ ನೋಡ್ಕೊಳ್ಳೋದಿಲ್ಲ, ಬಟ್ ಎಲ್ಲವನ್ನ ನೋಡ್ಕೊಳ್ಳುವಂಥದ್ದು ಅವರ ಪುತ್ರಿ ಐಶ್ವರ್ಯನೇ ಅನ್ನುವಂಥದ್ದು ಇಲ್ಲಿಯವರೆಗೂ ಇರುವಂಥದ್ದು. ಸೊ ಹಾಗಾಗಿ ಈಗ ಹಿಂದೆಯೂ ಕೂಡ ಐಶ್ವರ್ಯ ಅವರನ್ನ ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿತ್ತು ಸಿಬಿಐ. ದೆಹಲಿಗೆ ಕರೆಸಿ ಆ ವಿಚಾರಣೆಯನ್ನು ನಡೆಸಿ ಕಳಿಸಿದ್ರು. ಅವ್ರಿಗೂ ಕೂಡ ಕಡಿಮೆ ಏಜೊಳಗೆ 100 crore ಆಸ್ತಿ ಹೇಗೆ ಬಂತು ಅನ್ನುವಂಥ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಅದು. ಅದನ್ನು ಕೂಡ ಸಿಬಿಐ ವಿಚಾರಣೆಯನ್ನು ಒಳಪಡಿಸ್ತಾ ಇದೆ. ಹಾಗಾಗಿ ಅವರೇ ಅಲ್ಲಿ ಆಗಿರೋದ್ರಿಂದ ಈಗ ನನ್ನ ಸಹೋದ್ಯೋಗಿ ಮುರಳೀಧರನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಹಿಂದೆಯೂ ಕೂಡ ಸಿಬಿಐ ಐಶ್ವರ್ಯ ಅವರನ್ನು ಕೂಡ ಕರೆಸಿ, ಡಿ ಕೆ ಶಿವಕುಮಾರ್ ಅವರ ಪುತ್ರಿಯನ್ನು ಕರೆಸಿದ್ರು. ಕಡಿಮೆ ವಯಸ್ಸಲ್ಲಿ 20-21 ವಯಸ್ಸಲ್ಲಿ ಹೇಗೆ 100 crore ಸಂಪಾದನೆ ಮಾಡಿದ್ದಾರೆ ಅನ್ನೋದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಆ ವಿಚಾರ. ಅದಾದ ನಂತರ ಅವರನ್ನು ವಿಚಾರಣೆಗೂ ಕೂಡ ಕರೆದಿದ್ರು. ಈಗ ಈ ವಿಚಾರ ಎರಡೂ ಒಂದು ಕಡೆಗಿದೆ, ಒಂದು ಐಶ್ವರ್ಯ ಅವರದ್ದು ವಿಚಾರದಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರದ್ದು ವಿಚಾರದಲ್ಲ ಅಂತ ಹೇಳಿ ಮುರಳಿ. ಅರುಣ್ ಅಂಜಲಿಲಿ ಒಂದು ಸಣ್ಣ ಕರೆಕ್ಷನ್, ಯಾಕೆಂದ್ರೆ ಐಶ್ವರ್ಯ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂಥದ್ದು ಇಡಿ ಅಧಿಕಾರಿಗಳು. ದೆಹಲಿಯಲ್ಲಿ ಕರೆಸಿ ವಿಚಾರಣೆಗೆ ಒಳಪಡಿಸಿದಂಥದ್ದು ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಜೊತೆಗೆ ಅಂದ್ರೆ ಅವರ ಮಾಲೀಕತ್ವದಲ್ಲಿ ಗ್ಲೋಬಲ್ ಏನು ಎಜುಕೇಶನ್ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನಲ್ಲಿ ಅವರು ಕಾರ್ಯದರ್ಶಿಯಾಗಿದ್ದರು. ಆ ಹಿನ್ನೆಲೆಯಲ್ಲಿ ಅವರಿಗೆ 100 crore ಆಸ್ತಿ ಬಂದಿರುವಂಥದ್ದು, ಜೊತೆಗೆ ಸ್ನೇಹಿತರು ಅಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಇಡಿ ಅಧಿಕಾರಿಗಳ ಮುಂದೆ ಹೇಳಿದಂಥದ್ದು, ನನ್ನ ಸ್ನೇಹಿತರು ಒಂದಷ್ಟು ಸಾಲದ ರೂಪವಾಗಿ ಆಕೆಗೆ ಕೊಟ್ಟಿದ್ದಾರೆ, ಜೊತೆಗೆ ಆಕೆ ಬಿಸ್ನೆಸ್ ಅನ್ನು ಕೂಡ ಪ್ರಾರಂಭ ಮಾಡಿದ್ರು ಮತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಏನಿದೆ ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ಆಕೆ ಹೊತ್ತಿದ್ದಾಳೆ ಅಂತೇಳಿ ಒಂದು ಇಡಿ ಅಧಿಕಾರಿಗಳ ಮುಂದೆ ಹೇಳಿಕೆಗಳನ್ನ ಕೊಟ್ಟ ಸಂದರ್ಭದಲ್ಲಿ ಅದನ್ನ ಕ್ಲಾರಿಫಿಕೇಶನ್ ಪಡ್ಕೊಳ್ಳೋದಕ್ಕೆ ಅಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ದಂಥದ್ದು ಅಕ್ರಮ ಹಣದ ವರ್ಗಾವಣೆ ವಿಚಾರವಾಗಿ ನೋಡ್ಕೊಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಏನು ಐಶ್ವರ್ಯ ಅವರನ್ನ ಕರೆಸಿದ್ರು, ಆ ವಿಚಾರಣೆ ಕೂಡ ಆಗಿತ್ತು. ಈಗ ಸಿಬಿಐ ಅಧಿಕಾರಿಗಳು ಪ್ರಮುಖವಾಗಿ ಇವರೊಬ್ಬರ ವಿಚಾರವಾಗಿ ತನಿಖೆಗಳು ನಡೀತಾ ಇರುವಂತದ್ದು ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿರುವಂತ ವಿಚಾರಕ್ಕಾಗಿ, ಜೊತೆಗೆ ಅವರ ಕುಟುಂಬಸ್ಥರು ಜೊತೆಗೆ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರೆ ಅಂತೇಳಿ ಅಂದ್ರೆ ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ಆರೋಪವನ್ನು ಮಾಡಿದ್ರು. ಬೇನಾಮಿ ಆಕ್ಟ್ನ ಅಡಿಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ಐಶ್ವರ್ಯ ಅವರ ಕಾರ್ಯದರ್ಶಿಯಾಗಿರುವಂಥದ್ದು, ಆದರೆ ಅದಕ್ಕೆ ನಿರ್ದೇಶಕರಾಗಲಿ ಚೇರ್ಮನ್ ಆಗಿ ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು, ಅದರ ಸಂಪೂರ್ಣ ಮಾಲೀಕತ್ವವನ್ನು ಕೂಡ ಅವರೇ ಹೊಂದಿರುವಂಥದ್ದು. ಅಂದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಐಶ್ವರ್ಯ ಅವರು ಬರ್ತಾರೆ, ಆದರೆ ಅದನ್ನು ಸಂಪೂರ್ಣವಾಗಿ ಮಾಲೀಕತ್ವವನ್ನು ಅವರೇ ಹೊಂದಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈಗ ಸಿಬಿಐ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅರುಣ್, ಪ್ರಮುಖವಾಗಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಅದಕ್ಕೆ ಹರಿದ್ಬರುವಂಥ ಹಣ ಇರ್ಬೋದು, ಅದು ಯಾವ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಜೊತೆಗೆ ಅದಕ್ಕೆ ಹಣದ ಹೂಡಿಕೆ ಯಾವ ರೀತಿ ಇರುತ್ತೆ, ಜೊತೆಗೆ ಇದರ ಬಗ್ಗೆ ಪರಿಕರಗಳನ್ನು ಅಂದರೆ ಕಾಲೇಜಿನ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನೋ ಖರೀದಿ ಮಾಡುವಂತ ಸಾಮಗ್ರಿಗಳೇನಿರುತ್ತೆ, ಆ ಸಾಮಗ್ರಿಗಳ ಖರೀದಿ ವಿಚಾರಕ್ಕೂ ನಡೆದಂತ ವಿಚಾರಗಳಿರ್ಬೋದು, ಎಲ್ಲಾನು ಕೂಡ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಮಾಡಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಕ್ರಮವಾಗಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತೇಳಿ, ಅಂದ್ರೆ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಅದಾದ ನಂತರ ಅದನ್ನ ಸಿಬಿಐಗೆ ರೆಫರ್ ಮಾಡಿದಾಗ 5 ವರ್ಷಗಳ ಗ್ಯಾಪ್ ನಲ್ಲಿ ಅಂದ್ರೆ 2013-2018 ತನಕ ಅವರು 75 crore ಹಣವನ್ನ ಅಕ್ರಮ ಆಸ್ತಿಯಾಗಿ ಸಂಪಾದನೆ ಮಾಡಿದ್ದಾರೆ ಅಂತೇಳಿ ಅದು FIR ನಲ್ಲಿ ಉಲ್ಲೇಖ ಆಗಿತ್ತು. ಅದನ್ನು ಹೊರತುಪಡಿಸಿ 75 crore ಮಾಹಿತಿಯನ್ನು ಇಟ್ಕೊಂಡು ತನಿಖೆಯನ್ನು ಮಾಡಿದ ಬಳಿಕ ಯಾವ ರೀತಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಅವರ ಆದಾಯದ ಮೂಲಕ್ಕೂ ಅವರು ಸಂಪಾದನೆ ಮಾಡಿರೋ ಆಸ್ತಿಗೂ ಎಷ್ಟು ವ್ಯಾಲ್ಯೂಯೇಷನ್ ಅಲ್ಲಿ ವ್ಯತ್ಯಾಸಗಳು ಬರ್ತವೆ ಅನ್ನೋದಕ್ಕೋಸ್ಕರ ಈ ರೀತಿಯ ತನಿಖೆಗಳನ್ನು ಮಾಡುವಂಥದ್ದು. ಅದು ಜಮೀನಿರ್ಬೋದು, ಅವರ ಬೇರೆ ಬೇರೆ ಡೆವಲಪರ್ಸ್ ವಿಚಾರಗಳಿದಾವೆ ಅಂದ್ರೆ ಶೋಭಾ ಡೆವಲಪರ್ಸ್ ನಲ್ಲಿ ಅವರು ಒಂದು ಒಡಂಬಡಿಕೆಯನ್ನು ಹೊಂದ್ಕೊಂಡಿರುವಂಥದ್ದು, ಜೊತೆಗೆ ಎಜುಕೇಷನ್ ಟ್ರಸ್ಟ್ ಇರ್ಬೋದು, ಲೂಲು ಮಾರ್ಕೆಟ್ ಇರ್ಬೋದು, ಇವೆಲ್ಲ ಕೂಡ ಇರ್ತವೆ, ಜೊತೆಗೆ ಅವರ ಮನೆ ಇರ್ಬೋದು, ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಒಂದೊಂದೇ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಹೋಗ್ತಾರೆ. ವ್ಯಾಲ್ಯೂಯೇಷನ್ ಅನ್ನ ಮಾಡಿದ ಸಂದರ್ಭದಲ್ಲಿ ಅವರ ಆದಾಯ ಮೂಲ ಮತ್ತು ಆಸ್ತಿಯ ಈಗ ಹೊಂದಿರುವಂತಹ ಆಸ್ತಿಯ ಏನು ಮೌಲ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಮಾಡುವಂಥದ್ದು, ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖವನ್ನು ಮಾಡುವಂಥದ್ದು. ಅರುಣ್.